ಆಧಾರ್ ಸಹಿತ ಮಾತಾಡಲಿಲ್ಲ ನಾನು. ಆಧಾರ್ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟ್ ಯಾವಾಗ ಕರಿತೀನಿ ಸರ್. ನಾಲ್ಕಾಂಶ ಶಾಸಕರು ಅವರು ಬೇಕಾದ್ರೆ ಬರಲಿ, ಅವರು ಏನು ಪ್ರೂಫ್ ಅದ ಅವರು ತೊಗೊಂಡ್ಬರಲಿ. ನಾನು ಎಷ್ಟು ಅನುದಾನ ಬಿಡುಗಡೆ ಆಗಿತ್ತು ಅನ್ನೋದನ್ನ ನಾನು ಸರ್ಕಾರದ ಮಟ್ಟದಾಗ ಮಾತಾಡ್ಕೊಂಡು ಹೇಳ್ತೀನಿ. ಮೊದಲನೇದಾಗಿ ನಾನು ಅಲ್ಲಿ ಜನಪ್ರತಿನಿಧಿ ಅಲ್ಲ, ಜನಪ್ರತಿನಿಧಿ ಇದ್ದವರು ಹೋರಾಟ ಮಾಡಿ ತೊಗೊಂಡು ಬರ್ಬೋದು. ನಮ್ಮದೇ ಸರ್ಕಾರ ರೇವಣ ಸಿದ್ದೇಶ್ವರ ರೈತ ನೀರಾವರಿ ವಿಷಯದಾಗ ಸಾಹೇಬರ ಜೊತೆ ನಾಲ್ಕಾಣ ಕ್ಷೇತ್ರದ ಜನ, ಇಂಡಿ ಕ್ಷೇತ್ರದ ಜನ, ಇಂಡಿಯು ಕೆಲವು ಹಳ್ಳಿಗಳು ನೀರಾವರಿಗೆ ಒಳಪಡ್ತಾವೆ, ನಾಲ್ಕಾಣ ಕ್ಷೇತ್ರದ್ದು ಕೆಲವು ಹಳ್ಳಿಗಳು ಒಳಪಡೋದ್ರಿಂದ ಮೇಜರ್ ಬರು ನನ್ನ ಹಳ್ಳಿ, ನನ್ನ ಕ್ಷೇತ್ರದ ಹಳ್ಳಿಗಳು. ಹಂಗಾಗಿ ಅನುದಾನ ಎಷ್ಟೊತ್ತಿದ್ರು ಇನ್ನು ಎರಡು ತಿಂಗಳದಾಗ ಬಿಡುಗಡೆ ಮಾಡಿ ಅದ್ರ ಮಂಜೂರಾತಿ ಆದೇಶ ಹೊರಡಿಸ್ತೀವಿ ಅಂತೇಳಿ ಹೊರಡಿಸಿದ ಮೇಲೆ ನಿಮಗೆ ನಾನು ಮಾತಾಡ್ಬೇಕಂತೇಳಿ ಈಗ ಅದ್ರ ಬಗ್ಗೆ ಮಾತಾಡ. ಒಂದೇ ಹಂತದಾಗ ಮಾಡೋಕ್ಕಾಗಂಗಿಲ್ಲ, 3,000 ಕೋಟಿ ಅನುದಾನ ಬೇಕು. ಹಂಗಾಗಿ ಒಂದೇ ಬಜೆಟ್ನಾಗ ಮಾಡೋಕ್ಕಾಗಂಗಿಲ್ಲ. ಮೊದಲಿಂದೆಲ್ಲ ಬಿಡುಗಡೆ ಆಗಿದೆ ಬಿಜಾಪುರ ಕಡಿಮೆ ಆದಮೇಲೆ ಬರಬೇಕು ಅಂತ ಮೂರನೇ ಅಲೆ ಆದಮೇಲೆ ಬಂದೆ. ಮತ್ತೇನೋ ಈಗ ಸ್ಟಾರ್ಟ್ ಆಗೋದಂತ ಥ್ಯಾಂಕ್ ಯು ಸರ್. ನನ್ನ ಕೊಟ್ಟಾರ ಅವಕಾಶ, ಪಕ್ಷ ಅವಕಾಶ ಕೊಟ್ಟರು, ಪಕ್ಷದ ದ್ರೋಹ ಬಗ್ಗೆ ಕೆಲಸ ಮಾಡ. ಯಾರಿಗೆ ಕೊಟ್ಟರು ಪಕ್ಷ, ಯಾರಿಗೆ ಕೊಟ್ಟರು ಅವ್ರದ್ದು ನಾನು ನನ್ನ ಕೈಲಾದಷ್ಟು ಪ್ರಚಾರ ಮಾಡಿ ಅವ್ರಿಗೆ ಕೆಲಸ ಹಿಂದಕ್ಕೆ ಬಿಡುವಂಥದ್ದು ಕೆಲಸ ಮಾಡಿದ್ರ ಹೊರತಾಗಿ ಆದರೆ ಅದನ್ನು ಜನತೆಗೆ ಮಾಡಿರ್ತಕ್ಕಂಥ ನಾಲ್ಕಾಣ ಮತಕ್ಕೇದ್ರ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿದ್ರ ಹೊರತಾಗಿ ಅದನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಸಹಕಾರ ಸಹಿತ ಆಗಲಿಲ್ಲ ರೀ. ಆನಂತರ ಪ್ರಥಮ ಬಾರಿಗೆ ಉನ್ನತ ಅತ್ಯಂತ PWD ಖಾತೆ ಸಹಿತ ವಹಿಸ್ಕೊಂಡ್ರು. ಆನಂತರ ಈಗ ನೀರಾವರಿ ಕ್ಷೇತ್ರ ಕೂಡ ಅವರು ಈಗ ಉನ್ನತ ಮಟ್ಟದಲ್ಲಿ ಇದ್ದಾರೆ. ಮೇನ್ ನಾಕ್ಠಾಣ ಮತಕ್ಷೇತ್ರದಲ್ಲಿ ಬರತಕ್ಕಂಥ ಕೆನಾಲು, ಯಾಕಂದರೆ 10 ವರ್ಷಗಳ ಸತತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಕೆನಾಲ್ ಸರ್ ಅದು. ಇವತ್ತು ಚಿಮ್ಮಲ್ಲಿಗೆ ಇರ್ಬೋದು, ಇವತ್ತು ಕೃಷ್ಣ ಮೇಲ್ದಂಡೆ ಆಗಿರ್ಬೋದು, ಇವೆಲ್ಲ ಏನು ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆನಾಲ್ಗಳು ಎಲ್ಲ ಅರ್ಧಂಬರ್ಧ ಆಗಿಬಿಟ್ಟವ್ರು. ಅದನ್ನು ಮೈನರ್ ಕೆಲಸಗಳು, ಆ ರೈತರ ಮನವೊಲಿಸಿ ಮಾಡುವಂಥದ್ದು ಕೆಲಸಗಳು ಇವ. ಅದನ್ನು ಮಾಡಿದರೆ ಇನ್ನೂ ಎಷ್ಟೋ ರೈತರಿಗೆ ಅನುಕೂಲ ಆಗುವಂಗೆ ಮತ್ತು ಕ್ಷೇತ್ರಕ್ಕೆ ಅನುಕೂಲ ಆಗುವಂಗೆ ಒಂದು ಕೆಲಸ ಆಗ್ತದೆ. ಹಿಂದಿನ ಒಂದು ಮಾಜಿ ಸಚಿವರು ಅನ್ಯಾಯ ಮಾಡ್ತಾ ಇಲ್ಲ, ಇವತ್ತು ನಾಕ್ರಾಣ್ ಮತಕ್ಷೇತ್ರದ ಜನತೆಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಇವತ್ತು ಪ್ರತಿಯೊಂದು ಮೂಲಭೂತ ಸೌಕರ್ಯ ನಾವು ತಂದಿದ್ದನ್ನು ಸಹಿತ ಅದನ್ನು ಒಳ್ಳೆ ತಡೆ ಹಿಡಿಯುವ ಮುಖಾಂತರ ತಾವು ಕೂಡ ಇದನ್ನು ಅನ್ಯಾಯ ಮಾಡ್ತಾ ಇದ್ದೀರಿ. ದಯಮಾಡಿ ಅದನ್ನು ಮಾಡುವುದು ಕೆಲಸ ಬೇಡ, ನಾವು ನೀವು ಕೂಡಿ ಇನ್ನೂ ಹೆಚ್ಚಿನ ಜನರ ಕೆಲಸ ಮಾಡೋಣ ಅಂತೇಳಿ ತಮ್ಮ ಈಗ ನಡಮೂರು ನಾಲ್ಕಾಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಷ್ಟು ಲೇಬರ್ ಕಾರ್ಡ್ಗಳು ಅದಾವೆ? ಹೌದು, ಬಿಜಾಪುರ ತಾಲೂಕದ್ದು ಎಷ್ಟು ಅದ? ಹೌದು, ನೀವು ವಾರ್ಡ್ ವೈಸ್ ಕ್ಷೇತ್ರವಾರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಕ್ಷೇತ್ರವಾರು ಮೈತ್ರಿ ತಾಲೂಕು ವೈಸ್ ಜಡ್ಜಾರ್ ತಾಲೂಕದ್ದು ಎಷ್ಟು ಆಯ್ತು? ಹಿಂದಿ ಅಲ್ಲ, ಇದೊಳಗೆ ಅಲ್ಲಿ ಹಾಲ್ಟಿಂಗ್ ಇದ್ದುಕೊಂಡು ಇಲ್ಲಿವರೆಗೆ 4,000 ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಫೋನ್ಗಳು ಬಂದಿದ್ದವ್ರು ಮತ್ತು ಅಂತ ಎಷ್ಟೋ ಉದಾಹರಣೆಗಳು ನಮ್ಮ ಕಡೆ ಇದ್ರಿ, ಎಷ್ಟೋ ಉದಾಹರಣೆಗಳು ಕೂಡ ಇದೆ.
ಯಾಕಂದ್ರೆ ಈಗ ಲೇಬರ್ಸ್ ರಕ್ಷಣೆ ಮಾಡೋರೇ ಭಕ್ಷಕರು ಆದ್ರೆ ಹೆಂಗೆ ಇದು ಇದಕ್ಕಿಂತ ಬೇರೆ ಆಧಾರ ಏನು ಬೇಕು ಇಲ್ಲಿ ಸಾಕಷ್ಟು ಕ್ಯೂದೊಳಗೆ ಹೆಣ್ಮಕ್ಕಳು ಹೆಣ್ಮಕ್ಕಳು ಮತ್ತು ವಯಸ್ಸಾದವರು ಇಲ್ಲಿ ನಿಂತಿದ್ರು. ನಿಂತಿದ್ದು ನೋಡಿ ನಿಮಗೆ ಫೋನ್ ಹಚ್ಚಿದರೆ ಒಬ್ಬ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಮಾತಾಡಬೇಕು ಅಂತೇಳಿ.